ಹಾಯ್ ಫ್ರೆಂಡ್ಸ್, ಈ ಲೋಕದಲ್ಲೇ ಪ್ರಮುಖವಾದ ಒಂದು ಬಯಾಲಜಿಕಲ್ ಮಿಷಿನ್ ಯಾವುದು ಅಂತ ನೋಡೋದಾದರೆ ಅದು ನಮ್ಮ ಬ್ರೈನ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಎಷ್ಟೇ ರಿಸರ್ಚ್ ಮಾಡಿದರೂ ಈ ಬ್ರೈನ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಡಲ್ಟ್ ಬ್ರೈನಲ್ಲಿ ಹತ್ತತ್ರ 100 ಬಿಲಿಯನ್ ನ್ಯೂರೋನ್ಸ್ ಇರುತ್ತಂತೆ. ಅಂದರೆ ಈ ನ್ಯೂರೋನ್ಸಲ್ಲಿದ್ದ ಕನೆಕ್ಷನ್ಸ್ ಅದಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ. ನಮ್ಮ ಗ್ಯಾಲಕ್ಸಿಯಲ್ಲಿ ಇರೋ ಸ್ಟಾರ್ಸ್ನ ಕೌಂಟ್ಗಿಂತ ನಮ್ಮ ಬ್ರೈನಲ್ಲಿರೋ ಕನೆಕ್ಷನ್ಸ್ ಜಾಸ್ತಿ ಇರಬಹುದು ಅಂತ ಹೇಳ್ತಾರೆ. ಸೊ ಇಷ್ಟು ಕನೆಕ್ಷನ್ ಇರೋ ಕಾರಣದಿಂದಲೇ ನಾವು ಒಂದು ವಿಷಯವನ್ನು ಅಂದುಕೊಂಡು ಕೂಡಲೇ ಅದು ನಮ್ಮ ಬ್ರೈನಲ್ಲಿ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಈ ಕನೆಕ್ಷನ್ಸನ್ನು ಸಿನಾಪ್ಸಿಸ್ ಬಂದು ಎಲೆಕ್ಟ್ರಿಸಿಟಿಯನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತಂತೆ. ಹೀಗೆ ಪ್ರೊಡ್ಯೂಸ್ ಆಗೋ ಎಲೆಕ್ಟ್ರಿಸಿಟಿ 72 ಅವರ್ಸಲ್ಲಿ ನಮ್ಮ ಸ್ಮಾರ್ಟ್ಫೋನನ್ನು ಚಾರ್ಜ್ ಮಾಡೋ ಅಷ್ಟು ಇರುತ್ತಂತೆ. ನಮ್ಮ ಬ್ರೈನ್ಗೆ 2.5 ಮಿಲಿಯನ್ GB ಅಷ್ಟು, ಅಂದರೆ 2.5 MN GB ಸ್ಟೋರೇಜ್ ಕೆಪಾಸಿಟಿ ಇರುತ್ತಂತೆ. ಅಂದರೆ ಬ್ರೈನ್ನ ಮೆಮೊರಿ ಫುಲ್ ಅದನ್ನು ಪೆನ್ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ಗೆ ಮೂವ್ ಮಾಡಿದಾಗ ಒಂದು ವಿಡಿಯೋ ಮಾಡಿ ಪ್ಲೇ ಮಾಡಿದ್ರೆ ಅದು ಮುಗಿಯೋದಕ್ಕೆ 300 ವರ್ಷಗಳಾಗುತ್ತಂತೆ ಅಂತ ಹೇಳ್ತಾರೆ. ಇಷ್ಟು ಕಾಂಪ್ಲೆಕ್ಸ್ ಆದ ಬಯಾಲಜಿಕಲ್ ಮೆಷಿನನ್ನು ಎಕ್ಸಾಮಲ್ಲಿ ಬರೋ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕೆ ಆಗಿಲ್ಲದೆ ಇರೋ ಥರ ಇಟ್ಕೊಂಡ್ರೆ ಅದು ನಮ್ಮ ತಪ್ಪಾಗುತ್ತೆ ಅಲ್ವಾ. ಆದರೆ ಮೆಮೊರಿ ರೀಕಂಡೀಷನ್ ಮಾಡಿಕೊಂಡು ಮುಂಚೆಗಿಂತ ಬೆಟರಾಗಿ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಒಳ್ಳೆ ಅಭ್ಯಾಸಗಳನ್ನು ರೂಢಿ ಮಾಡ್ಕೋಬೋದಾಗಿದೆ. ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ಬೈಕನ್ನು ಗ್ಯಾರೇಜಿಗೆ ತೊಗೊಂಡೋಗ್ತೀವಿ, ಸರ್ವಿಸಿಂಗ್ ಮಾಡಿಸಿ ಮತ್ತು ರಿಪೇರಿ ಮಾಡಿಸಿ ಹೇಗೆ ಮನೆಗೆ ತರ್ತೀವೋ ಅದೇ ಥರನೇ ಬ್ರೈನ್ನ ಕೂಡ ರೀಕಂಡೀಷನಿಂಗ್ ಮಾಡ್ಕೋಬಹುದು. ಬಯೋಹ್ಯಾಕ್ ಯುವರ್ ಬ್ರೈನ್ ಅನ್ನೋ ಒಂದು ಪುಸ್ತಕ ಇದೆ. ಬಯೋಹ್ಯಾಕ್ ಯುವರ್ ಬ್ರೈನ್ ಅನ್ನೋ ಪುಸ್ತಕದಲ್ಲಿ ಹೇಳಿದ್ದಾರೆ 1 ಮಂತಲ್ಲಿ ಟ್ರೈ ಮಾಡ್ಬೋದು, ಹೇಗೆ ಇದನ್ನು ರೀಕಂಡೀಷನ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಯಾವ ಥರ ಅಂದರೆ, ನಿಮ್ಮ ಬ್ರೈನನ್ನು ಸೂಪರ್ ಆದ ಕಂಡೀಷನ್ಗೆ ತರೋದಕ್ಕೆ 4 ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. 1, ಬ್ರೈನಲ್ಲಿರೋ ನ್ಯೂರೋನ್ಸ್ ಕೌಂಟ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. 2, ರಕ್ತ ಸಂಚಾರವನ್ನು ಹೆಚ್ಚು ಮಾಡ್ಕೋಬೇಕು. 3, ಅದಕ್ಕೆ ಬೇಕಾಗಿರೋಂಥ ಕರೆಕ್ಟ್ ನ್ಯೂಟ್ರಿಷನ್ ಫುಡ್ಡನ್ನು ತೊಗೋಬೇಕು. 4, ಸ್ಟ್ರೆಸ್ನ ರಿಲೀಸ್ ಮಾಡ್ಕೋಬೇಕು. ಇದು 4 ಮಾಡಿದ್ವಿ ಅಂದರೆ ಸೂಪರ್ ಕಂಡೀಷನ್ ಬ್ರೈನಾಗಿ ತೊಗೊಬರ್ಬೋದು. ಈ 4 ಹೇಗೆ ಮಾಡೋದು ಕರೆಕ್ಟಾಗಿ ನಮ್ಮ ಬ್ರೈನನ್ನು ಸೂಪರ್ ಕಂಡೀಷನ್ಗೆ ತರಬೇಕು ಅಂದರೆ, ಕ್ಯಾಟಗರಿ 1 ಬಂದರೆ ಮೊದಲು ನಮ್ಮ ನ್ಯೂರೋನ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಾವು ಪ್ರತಿದಿನ ಒಂದು ಹೊಸ ವಿಷಯ ಅಥವಾ ಹೊಸ ಪದವನ್ನು ಕಲಿಬೇಕಾಗುತ್ತೆ. ಅದರ ಕಲಿತಂಥ ವಿಷಯದಲ್ಲಿ ಶಾಲೆಯಲ್ಲಿ ಮಕ್ಕಳು ಚುರುಕಾಗಿರ್ತಾರೆ, ಅವರು ತುಂಬ ಶಾರ್ಪಾಗಿ ಬ್ರೈನ್ನ ಇಟ್ಕೊಂಡಿರ್ತಾರೆ, ಪ್ರತಿದಿನ ಓದ್ತಾ ಇರ್ತಾರಲ್ವ. ಅದರಿಂದ ಅದೇ ಕಾಲೇಜ್ಗೆ ಹೋಗೋರು ಸ್ವಲ್ಪ ಓದನ್ನು ಕಡಿಮೆ ಮಾಡ್ತಾರೆ, ಆಗ ದಿನ ಓದೋದಿಲ್ಲ, ಅದರಿಂದ ಮೆಮೊರಿ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಒಂದು ಹೊಸ ವಿಷಯ ಅಥವಾ ಹೊಸ ಪದ ದಿನ ಕಲಿತು ಅದನ್ನು ರೈಟ್ ಹ್ಯಾಂಡಲ್ಲಿ ಬರೆಯುವಂಥ ಅಭ್ಯಾಸ ಇದ್ದರೆ ಲೆಫ್ಟ್ ಹ್ಯಾಂಡಲ್ಲಿ ಬರಿಬೇಕು, ಲೆಫ್ಟ್ ಹ್ಯಾಂಡಲ್ಲಿ ಬರೆಯುವಂಥ ಅಭ್ಯಾಸ ಇದ್ದರೆ ರೈಟ್ ಹ್ಯಾಂಡಲ್ಲಿ ಬರಿಬೇಕು. ಈ ಥರ ಮಾಡೋದ್ರಿಂದ ಇದನ್ನು ಲೆಸ್ ಡೊಮಿನೆಂಟ್ ಹ್ಯಾಂಡ್ ಅಂತ ಹೇಳ್ತಾರೆ. ಹೀಗೆ ಮಾಡಿದ್ರೆ ನಮ್ಮ ಬ್ರೈನು, ನಮ್ಮ ಮೆಮೊರಿ ಶಾರ್ಪ್ ಆಗುತ್ತೆ, ಸ್ಟ್ರೆಂತ್ ಮತ್ತು ಕಾಗ್ನಿಟಿವ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ನ್ಯೂರೋನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಬಂದರೆ ಕ್ಯಾಟಗರಿ 2, ಬ್ಲಡ್ ಫ್ಲೋ ಇನ್ಕ್ರೀಸಿಂಗ್ ಮಾಡ್ಕೊಳ್ಳೋದು ಅಂತ, ರಕ್ತ ಸಂಚಾರವನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು. ನೀವು ಪ್ರತಿದಿನ 10 ರನ್ನಿಂಗ್ ಅಥವಾ ವಾಕಿಂಗನ್ನು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ, ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ನಮಗೆ ಬ್ಲಡ್ ಪ್ರೆಷರ್ ಬ್ರೈನ್ವರೆಗೂ ತಲುಪುತ್ತೆ. ನಮ್ಮ ಬಾಡಿಯಲ್ಲಿ ಬ್ರೈನ್ ವೆಯ್ಟ್ 2% ಮಾತ್ರ ಇರುತ್ತೆ, ಆದರೆ ಅದಕ್ಕೆ 20% ಬ್ಲಡ್ ಸರ್ಕ್ಯುಲೇಷನ್ ಅಷ್ಟು ಬೇಕಾಗುತ್ತೆ, ಗ್ಲೂಕೋಸ್ ಬೇಕಾಗುತ್ತೆ ಅದಕ್ಕೆ. 20% ಬ್ಲಡ್ ಗ್ಲೂಕೋಸ್ ಬೇಕಾಗುತ್ತೆ. ಬ್ಲಡ್ ಮೂಲಕ ಸಿಗೋ ಆಮ್ಲಜನಕ ಮತ್ತು ಗ್ಲೂಕೋಸನ್ನು ಕನ್ಸ್ಯೂಮ್ ಮಾಡಿಕೊಂಡು ಬ್ರೈನ್ಗೆ ಬೇಕಾಗೋ ಕಂಟ್ರೋಲ್ ಮತ್ತು ಮೆಮೊರಿ ಫಂಕ್ಷನನ್ನು ಕರೆಕ್ಟಾಗಿ ಮಾಡುತ್ತಂತೆ. ಆಗ ನೀವು ಓದಿರೋದು ಬ್ರೈನ್ಗೆ ಕರೆಕ್ಟಾಗಿ ಸೇವ್ ಆಗುತ್ತೆ. ನೀವು ಒಂದು ಪದ ನಾವು ಓದಿ ಅದನ್ನು ಅಭ್ಯಾಸ ಮಾಡಬೇಕು ಅಂದರೆ ಅದಕ್ಕೆ ಬ್ಲಡ್ ಪ್ರೆಷರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಬ್ಲಡ್ ಕಂಟ್ರೋಲ್ ಫ್ಲೋ ಇರಬೇಕಾಗುತ್ತೆ. ಮತ್ತು ಕ್ಯಾಟಗರಿ 3 ಬಂದರೆ ಹೈ ನ್ಯೂಟ್ರಿಯೆಂಟ್ಸ್ ಹೇಗೆ ಯಾವುದ್ರಲ್ಲಿ ಇರುತ್ತೆ. ನಾವು ತುಂಬ ನೀರನ್ನು ಕುಡಿಬೇಕಾಗುತ್ತೆ, ಅಧಿಕವಾಗಿ ನೀರು ಕುಡಿಬೇಕು. ನಾವು ಉಸಿರಾಡೋದ್ರಲ್ಲೇ ಒಂದು ಲೋಟ ನೀರು ವೇಸ್ಟ್ ಆಗುತ್ತಂತೆ. 75% ನೀರಿನಿಂದಲೇ ಬಾಡಿ ಕಂಡೀಷನ್ ಇರುತ್ತೆ.
ಹೊರಹಾಕುವ ತ್ಯಾಜ್ಯದಿಂದ ಕೂಡ ನಾವು 6-7 ಲೋಟ ನೀರನ್ನು ವೇಸ್ಟ್ ಮಾಡ್ತೀವಿ. ದಿನನಿತ್ಯ ನಿತ್ಯ ಕರ್ಮಗಳಲ್ಲಿ ಎಲ್ಲದು 6-7 ಲೋಟ ವೇಸ್ಟ್ ಆಗುತ್ತೆ ನೀರು. ಆದ್ದರಿಂದ ನಾವು ಸಾಕಷ್ಟು ನೀರಿನ ಅವಶ್ಯಕತೆ ಇರೋದರಿಂದ ಸಾಕಷ್ಟು ನೀರನ್ನು ಕುಡಿಬೇಕಾಗುತ್ತೆ. ಪುರುಷರು 3.5 ಲೀಟ್ರ್ ನೀರನ್ನು ಕುಡಿಬೇಕಾಗುತ್ತೆ, ಮಹಿಳೆಯರು 2.5 ಲೀಟ್ರ್ಗಿಂತ ಹೆಚ್ಚಿನ ನೀರನ್ನು ಕುಡಿಬೇಕಾಗುತ್ತೆ. ಅದರಿಂದ ನೀವು ಅಟ್ಲೀಸ್ಟ್ 3 ಬಾಟಲ್ ನೀರನ್ನು ದಿನಕ್ಕೆ ಖಾಲಿ ಮಾಡಿದ್ರೆ ಅದು ಸಮತೋಲನವಾಗಿರುತ್ತೆ. ಮತ್ತು ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇರುವಂಥ ಫುಡ್ಡನ್ನು ತಗೋಬೇಕಾಗುತ್ತೆ. ಈ ವಯಸ್ಸಾದವರಿಗೆ ಡೆಮೆನ್ಷಿಯಾ ಮತ್ತು ಅಲ್ಝಿಮಸ್ ಅಂತ ಹೇಳಿಬಿಟ್ಟು ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಕಾಯಿಲೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಡೈಲಿ ತಿನ್ನೋ ಆಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರಬೇಕಾಗುತ್ತೆ. ಯಾವುದೋ ಇದು ಬ್ಲೂಬೆರಿ ಪ್ಲಸ್ ಬ್ಲೂಬೆರಿ ಸ್ಟ್ರಾಬೆರಿ ಮತ್ತು ಡಾರ್ಕ್ ಚಾಕ್ಲೇಟ್ ಒಂದು ಪೀಸು ಈ ಥರ ತಿನ್ಬೋದು. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ತಾ ಇರಬೇಕಾಗುತ್ತೆ. ಇಲ್ಲ ನಿಮಗೆ ಅದು ಸಿಗಲಿಲ್ಲ ಅಂದರೆ ನೀವು ನೆಲ್ಲಿಕಾಯಿ ಬೀನ್ಸ್ ನೇರಳೆ ಹಣ್ಣು ಈ ಥರ ಯಾವುದಾದ್ರೂ ಒಂದನ್ನು ದಿನನಿತ್ಯದ ಆಹಾರದಲ್ಲಿ 2 ಅಥವಾ 3 ತಿನ್ನುತ್ತಾ ಬಂದರೆ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ. ರಿಚ್ ಇದೆಲ್ಲ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನೀರು ಪ್ಲಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಎರಡೂ ತೊಗೊಂಡಾಗ ಪ್ರಾಪರ್ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. 60% ಹೆಲ್ತ್ ಫ್ಯಾಟು ಬೇಕಾಗುತ್ತೆ ಬ್ರೈನ್ಗೆ. ಅದಕ್ಕೋಸ್ಕರ ನಾವು ಹೆಲ್ತ್ ಫ್ಯಾಟಿ ಹೆಲ್ತ್ಗೋಸ್ಕರ ನಾವು ಏನು ಮಾಡಬೇಕಂದ್ರೆ ಬಾದಾಮ್ ಅಥವಾ ವಾಲ್ನಟ್ನ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಇದನ್ನು ನಿಯಮಿತವಾಗಿ ತೊಗೋಬೇಕಾಗುತ್ತೆ ದಿನ. ಮೀನಿನ ಮಾತ್ರೆ ಮತ್ತು ಮಾಂಸ ಮೊಟ್ಟೆ ಇದರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇರೋದ್ರಿಂದ ಇದನ್ನು ಸ್ವಲ್ಪ ನಿಯಮಿತವಾಗಿ ತೊಗೋಬೇಕಾಗುತ್ತೆ. ಈಗ ಕ್ಯಾಟಗರಿ 4 ಬಂದರೆ ನಾವು ಸ್ಟ್ರೆಸ್ ಕಂಟ್ರೋಲ್ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ಸ್ಟ್ರೆಸ್ ಕಂಟ್ರೋಲ್ನ ಡೀಪ್ ಬ್ರೀತಿಂಗ್ ಮಾಡೋದ್ರಿಂದ ನಿಶ್ಚಿತವಾಗಿ ಸಮಯದಲ್ಲಿ ಮುಗಿಸೋಕ್ಕೆ ಸ್ಟ್ರೆಸ್ ತಗೋತಾನೆ ಇರ್ತಾರೆ ಎಲ್ಲರೂ. ಆದರೆ ಜಾಸ್ತಿ ಇರಬಾರ್ದು, ಇರಬೇಕು ಸ್ಟ್ರೆಸ್ ಅನ್ನೋದು. ಆ ನಿಶ್ಚಿತ ಸಮಯದಲ್ಲಿ ನಾವು ಆ ಕೆಲಸಗಳನ್ನು ಮುಗಿಸ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇದ್ದರೆ ನಾವು ಆ ಕೆಲಸಗಳನ್ನ ಬೇಗ ಮುಗಿಸ್ತೀವಿ. ಅದರಿಂದ ಸ್ಟ್ರೆಸ್ ಇರಬೇಕು, ಆದರೆ ಅದು ನಿಯಮಿತವಾಗಿರಬೇಕು. ಅದು ಜಾಸ್ತಿ ಆದರೆ ತಪ್ಪಾಗುತ್ತೆ. ಇದರಿಂದ ಡೀಪ್ ಬ್ರೀತಿಂಗ್ ಎಕ್ಸಸೈಸನ್ನು ಮಾಡೋದ್ರಿಂದ ಸ್ಟ್ರೆಸ್ ಕಂಟ್ರೋಲ್ನ ಮಾಡ್ಕೋಬಹುದು. ಹೇಗೆ ಅಂತಂದರೆ ಎಡಗೈನ ನಿಮ್ಮ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಇಟ್ಕೋಬೇಕು ಎಡಗೈನ. ಬಲಗೈನ ನಿಮ್ಮ ಶ್ವಾಸಕೋಶ ಮತ್ತು ಹಾರ್ಟ್ ಮಧ್ಯದಲ್ಲಿ ಇಟ್ಕೊಂಡು 6 ಸೆಕೆಂಡ್ಸ್ ಇನ್ಹೇಲ್ ಮಾಡ್ಕೋಬೇಕು, ಒಳಗೆ ಉಸಿರು ತೊಗೋಬೇಕು. 3 ಸೆಕೆಂಡ್ಸ್ನ ಹೋಲ್ಡ್ ಮಾಡಬೇಕು, 3 ಸೆಕೆಂಡು ಉಸಿರು ಬಿಡಬಾರ್ದು, ಹೋಲ್ಡ್ ಮಾಡ್ಕೊಂಡಿರಬೇಕು. ಮತ್ತು 6 ಸೆಕೆಂಡನ್ನು ಮತ್ತೆ ನಿಧಾನವಾಗಿ ಎಕ್ಸೇಲ್ ಮಾಡಬೇಕು, ನಿಧಾನವಾಗಿ ನಿಧಾನಗತಿಯಲ್ಲಿ ಉಸಿರನ್ನು ಬಿಡಬೇಕು. ಇದನ್ನು ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಅಂತಾರೆ. ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಇದು ರೂಢಿ ಆಗಿಬಿಡುತ್ತೆ. ದಿನಕ್ಕೆ 1 ಬಾರಿ ಆದರೂ ಇದನ್ನು ಮಾಡಬೇಕಾಗುತ್ತೆ. ಇದು ಮತ್ತು ಸ್ಟ್ರೆಸ್ ರಿಲೀಸ್ ಮಾಡೋದಕ್ಕೆ ಅರೋಮಥೆರಪಿನ ಕೂಡ ಯೂಸ್ ಮಾಡ್ಕೋಬೋದು. ಅರೋಮಥೆರಪಿ ಅಂದರೆ ಏನಂದರೆ ಸ್ಮೆಲ್ ಪವರ್ಫುಲ್ ಸೆನ್ಸ್ ಅಂತ ಹೇಳ್ತಾರೆ. ಸ್ಮೆಲ್ನು ನಾವು ಒಳ್ಳೆ ಸ್ಮೆಲ್ಲನ್ನು ಯಾವತ್ತಾದರೂ ನಾವು ತೊಗೊಂಡಾಗ ನಮ್ಮ ಬ್ರೈನ್ಗೆ ಅದು ತಲುಪಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಬ್ರೈನಲ್ಲಿ ಇರುವಂಥ ನ್ಯೂರೋನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗೋದ್ರಿಂದ ನಮಗೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಇಷ್ಟವಾಗಿರೋ ಸ್ಮೆಲ್ಲು ಪಕ್ಕದಲ್ಲಿದ್ದರೆ ಅದು ರಿಲ್ಯಾಕ್ಸ್ ಕೊಡುತ್ತೆ. ಡಾಕ್ಟರ್ ಸಹ ಲ್ಯಾವೆಂಡರ್ ರೀತಿಯ ಸ್ಮೆಲ್ಲು ಯಾವುದಾದ್ರೂ ಶಾಪಲ್ಲಿ ಇಟ್ಕೊಂಡಿರ್ತಾರೆ, ಅದರಿಂದ ಹೋಗೋ ಕಸ್ಟಮರ್ಸ್ಗೆ ಒಳ್ಳೆಯ ಮೂಡ್ ಇರಲಿ ಅಂತ ಹೇಳಿ ಅವರು ಸ್ಮೆಲ್ಲನ್ನು ಉಪಯೋಗ ಮಾಡ್ತಾರೆ. ಇಷ್ಟು ಯಾವುದಾದ್ರೂ ಇಷ್ಟವಾಗೋ ಒಂದು ಪರ್ಫ್ಯೂಮ್ನ ಮನೆಯಲ್ಲಿ ಇಟ್ಕೋಬೋದು. ನಾವು ದಿನ ಫ್ರ್ಯಾಗ್ರೆನ್ಸ್ ಬಾಡಿ ಹೊಡ್ಕೊಳ್ಳೋ ಸ್ಪ್ರೇ ಇರ್ಬೋದು, ಚೆನ್ನಾಗಿರೋದು ನಮ್ಗೆ ಇಷ್ಟ ಆಗೋವಂಥದ್ದು ಹೊಡ್ಕೊಳ್ಳೋದ್ರಿಂದ ನಮ್ಮ ಮೂಡ್ ಚೆನ್ನಾಗಿರುತ್ತೆ, ಹಾಗೆ ನಮಗೆ ಸ್ಟ್ರೆಸ್ ಕಂಟ್ರೋಲ್ ಆಗುತ್ತೆ. ತುಂಬ ಸಮಯ ಒಬ್ಬರೇ ಕಾಲ ಕಳೆಯೋದಕ್ಕಿಂತ ಜನರ ಜೊತೆ ಬೆರೆಯೋದ್ರಿಂದ ಸೋಷಲೈಸ್ ಮಾಡೋದ್ರಿಂದ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಯಾರಿಗಾದರೂ ಕಾಲ್ ಮಾಡಿ ಮಾತಾಡೋದಾಗಲಿ ಅವರನ್ನ ಮೀಟ್ ಮಾಡೋದಾಗಲಿ ಮಾಡೋದರಿಂದ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಈಗ ನೋಡಿದ್ರಲ್ವ ಸ್ನೇಹಿತರೆ, ಇದರಲ್ಲಿ ನಾವು ಏನೇನು ತೊಗೋಬೇಕಂತ ಅಲ್ಲಿ ಮೇನ್ 4 ಕಂಡೀಷನ್ಸ್ ಮಾಡೋದ್ರಿಂದ 4 ಅಭ್ಯಾಸಗಳನ್ನು ಇಟ್ಕೋಬೇಕು. ಏನಂದರೆ ಹಿಂಗೆ ನ್ಯೂರನ್ಸ್ನ ಇನ್ಕ್ರೀಸ್ ಮಾಡೋದು, ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡ್ಕೋಬೇಕು, ಮತ್ತು ಹೈ ನ್ಯೂಟ್ರಿಯನ್ಸ್ ಇರೋ ಫುಡ್ಡನ್ನು ತೊಗೋಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು. ಇದಕ್ಕೆ ಚೆನ್ನಾಗಿ 1 ನಿಮಿಷ ವ್ಯಾಯಾಮ ಮಾಡಬೇಕು, ಡೀಪ್ ಬ್ರೀತಿಂಗ್ ತೊಗೋಬೇಕು, ಬೇಕಾಗಿರುವಂತಹ ನ್ಯೂಟ್ರಿಯನ್ಸ್ ಫುಡ್ ತೊಗೋಬೇಕು. ಅದರಲ್ಲಿ ಬಾದಾಮಿ ಇರೋ ಥರ ಮತ್ತು ನೆಲ್ಲಿಕಾಯಿ ನೇರಳೆ ಹಣ್ಣು ಬೀನ್ಸು ಈ ಥರ ಯಾವುದಾದ್ರೂ ಒಂದನ್ನು ತೊಗೋಬೇಕು.
ಈ ಥರ ಮಾಡೋದ್ರಿಂದ ಮತ್ತೆ ಓದಿರೋದನ್ನ ದಿನ ಹೊಸ ಹೊಸ ಪದಗಳನ್ನು ಹೊಸ ಹೊಸ ವಿಷಯಗಳನ್ನು ಕಲಿತಾ ಇರಬೇಕು. ಅದನ್ನು ರೈಟ್ ಹ್ಯಾಂಡಲ್ಲಿ ಬರೆದು ಅಭ್ಯಾಸ ಮಾಡಿ, ಇಲ್ಲ ನೀವು ರೈಟ್ ಹ್ಯಾಂಡೆಡ್ ಆಗಿದ್ದರೆ ನೀವು ಲೆಫ್ಟ್ ಹ್ಯಾಂಡಲ್ಲಿ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ, ಬ್ರೈನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನಿಮಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಯಾವುದು ವಯಸ್ಸು ಅಂತ ಇರೋದಿಲ್ಲ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾರು ಬೇಕಾದರೂ ಮಾಡ್ಕೋಬಹುದು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ಕೊಳ್ಳಿ. ಥ್ಯಾಂಕ್ ಯು.